ಸಿಎಂ HDK ಗ್ರಾಮ ವಾಸ್ತವ್ಯ ಕೇವಲ ನಾಟಕ ಕಂಡ್ರಿ, ಅನುದಾನ ಅಲ್ಲಿಗೆ ವಾಸ್ತವ್ಯ ಮಾತ್ರ ಇಲ್ಲಿಗೆ ಅಂತ ಸಿಎಂ ವಿರುದ್ಧ ಶಿವನಗೌಡ ನಾಯಕ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಗ್ರಾಮ ವಾಸ್ತವ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕ ಶಿವನಗೌಡ ನಾಯಕ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅನುದಾನ ಮಾತ್ರ ಅಲ್ಲಿ ಕೊಡ್ತಾರೆ, ಇಲ್ಲಿ ಬರೀ ಮಲ್ಕೊಳಕ್ ಬರ್ತಾರೆ, ಅಂದ್ರೆ ವಾಸ್ತವ್ಯ ಓಡೋದಕ್ ಬರ್ತಾರೆ ಅಷ್ಟೇ ಅಂತ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅನುದಾನವನ್ನ ರಾಮನಗರ, ಮಂಡ್ಯ, ಹಾಸನಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ, ಆ ಮೂರು ಜಿಲ್ಲೆಗೆ ಮಾತ್ರ ಅನುದಾನ, ಆದ್ರೆ ವಾಸ್ತವ್ಯಕ್ಕೆ ಮಾತ್ರ ಹೈದರಾಬಾದ್ ಕರ್ನಾಟಕ ಬೇಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಶಿವನಗೌಡ ನಾಯಕ್. ಸಿಎಂ ಗ್ರಾಮ ವಾಸ್ತವ್ಯಕ್ಕೆ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯ ನಾಯಕ ಶಾಸಕ ಶಿವನಗೌಡ ನಾಯಕ್. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೂ ಅನ್ಯಾಯ ಆಗಿದೆ, ಉತ್ತರ ಕರ್ನಾಟಕಕ್ಕೂ ಅನ್ಯಾಯ ಆಗ್ತಾ ಇದೆ. ಅನ್ಯಾಯವನ್ನು ನಿರಂತರವಾಗಿ ಅವರು ಮುಖ್ಯಮಂತ್ರಿಯಾಗಿ 12 ತಿಂಗಳ ಗತಿಸಿದರೂ ಕೂಡ ಅನ್ಯಾಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಆಮೇಲೆ ಹಾಸನಕ್ಕೆ ರಾಮನಗರ ಜಿಲ್ಲೆ ಎರಡೇ ಜಿಲ್ಲೆಗಳಿಗೆ ನೀವು ಮುಖ್ಯಮಂತ್ರಿ, ನೀವು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಅಖಂಡ ಕರ್ನಾಟಕಕ್ಕೆ ಅಂತಕ್ಕಂಥದ್ದನ್ನು ನೆನಪು ಮಾಡಬೇಕು ಮುಖ್ಯಮಂತ್ರಿಯವರಿಗೆ. ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕಣ್ಣು ತೆರಬೇಕು. ಹೋಗಲಿ, ಅವರು ಗ್ರಾಮ ವಾಸ್ತವ್ಯ ಅಂತಂದ್ರೆ ಕೊನೆಗೆ ಎಲ್ಲ ಶಾಸಕರ ಕಡೆ ಬರ್ತಾರೆ, ವಿಧಾನಸಭಾ ಕ್ಷೇತ್ರದ ಕಡೆ ಬರ್ತಾರೆ, ಬಂದು ಸಮಸ್ಯೆ ಆ ರೀತಿ ಇಲ್ಲ, ಸುಮ್ಮನೆ ಏನೋ ಒಂದು ಬೇಕು ಬೇಡ. ಯಾವ ಹಳ್ಳಿ ಕಡೆ ಹೋಗಿ ಗ್ರಾಮ ವಾಸ್ತವ್ಯ ಮಾಡ್ತೇನೆ, ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹಾರ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರ ಮಾತಿನ ಅನ್ವಯ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆ ಮಾತಿನ ಅನ್ವಯ ನಾವು ಕೂಡ ಸಮಸ್ಯೆಗಳನ್ನು ಹೊತ್ತು ಸುಮಾರು 89 ಕಿಲೋಮೀಟರ್ ಪಾದಯಾತ್ರೆಯನ್ನು